ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದಲ್ಲಿ ಪೋಷಣ ಅಭಿಯಾನ ಕಾರ್ಯಕ್ರಮ. ಹೌದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿ ಶಿಶು ಅಭಿವೃದ್ಧಿ ಯೋಜನೆ ಹುಕ್ಕೇರಿ ವತಿಯಿಂದ ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದಲ್ಲಿ ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನ ತಾಲೂಕು ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿ ಮಂಜುನಾಥ್ ಪರಸನ್ನವರ್ ಉದ್ಘಾಟನೆ ಮಾಡಿ ಮಾತನಾಡಿದ್ರು. ಈ ಕಾರ್ಯಕ್ರಮದ ಮಹತ್ವವನ್ನ ಮನೆಯಲ್ಲಿ ಮಕ್ಕಳಿಗೆ ಎಂತಹ ಆಹಾರ ಸೇವನೆಯನ್ನ ಮಾಡಿಸಬೇಕು ಎಂಬುದರ ಬಗ್ಗೆ ಅರಿವನ್ನ ಮೂಡಿಸಿದ್ರು. ಸಂವಾದ ನಡೆಸಿ ಶುಚಿ ರುಚಿ ಆಹಾರದ ಬಗ್ಗೆ, ರಕ್ತಹೀನತೆಯ ಕಾರಣಗಳು, ಸಮತೋಲನ ಆಹಾರದ ಬಗ್ಗೆ, ವೈಯಕ್ತಿಕ ಶುಚಿತ್ವದ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ್ರು. ಎರಡನೆಯದಾಗಿ ಹೆಣ್ಣು ಮಕ್ಕಳ ಸೀಮಂತ ಕಾರ್ಯಕ್ರಮದ ಮಹತ್ವವನ್ನ ತಿಳಿಸಿದ್ರು. ನಮ್ಮ ಪೂರ್ವಜರು ಯಾಕೆ ಈ ಕಾರ್ಯಕ್ರಮವನ್ನ ಮಾಡ್ತಿದ್ರು ಅದರ ಮಹತ್ವವನ್ನ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸುಕನ್ಯಾ ಸಮೃದ್ಧಿ ಪಾಸ್ಬುಕ್ ವಿತರಣೆ, ಮಾತೃವಂದನಾ ಅರ್ಜಿ ಸ್ವೀಕಾರ ಮತ್ತು ಶೀಘ್ರ ನೋಂದಣಿ ಮಾಡುವ ಮೂಲಕ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿದ್ರು. ಈ ಸಮಯದಲ್ಲಿ ಸಹಾಯಕ ಶಿಶು ಅಭಿವೃದ್ಧಿ ಅಧಿಕಾರಿ ಹೊಳೆಪ್ಪ ಎಚ್, ಯಮಕನ್ ಮರಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಹಾಂತೇಶ್ ಮಗದೂಮ್, ಎಸ್ಡಿಎಂಸಿ ಅಧ್ಯಕ್ಷರು ಮಹಾವೀರ್ ಸಣ್ಣಕ್ಕಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಶೋಭಾ ಜರಳಿ, ಸುಭಾಷ್ ಹೆಬ್ಬಾಳೆ, ಡಾಕ್ಟರ್ ವರುಣ್ ದೇವನಹಳ್ಳಿ, ಎಸ್ಬಿ ಕರಕುಪ್ಪಿ, ಎಸ್ಬಿ ಬರಗಾಲಿ, ಎಸ್ಡಿ ಜರಳಿ, ಮೇಲ್ವಿಚಾರಕಿ ಗೀತಾ ಕಾಂಬ್ಳೆ, ಮೇಲ್ವಿಚಾರಕಿ ನಿರ್ಮಲಾ ಕುರುಬೇಟ್, ರಾಜು ರೇವಣ್ಣವರ್, ಸ್ವಾಗತ್ ಕೌಶಲ್ಯ ದೇವಣ್ಣವರ್ ಹಾಗೂ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು. ಎಲ್ಲರಿಗೆ ನಮಸ್ಕಾರ ಸುತ್ತ. ಇವತ್ತಿನ ದಿನ ನಾವು ವಲಯ ಮಟ್ಟದ ಉಳ್ಳಾಡಿ ಕನಪ ವಲಯ ಮಟ್ಟದ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಹಾಗೂ ಮಾತೃವಂದನ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇದರಲ್ಲಿ ಉತ್ತಮವಾಗಿ ರಾಷ್ಟ್ರೀಯ ಪೋಷಣ ಕಾರ್ಯಕ್ರಮ ಪೋಷಣ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಪೌಷ್ಟಿಕಾಹಾರ ಶಿಬಿರ ಅದನ್ನು ಹಮ್ಮಿಕೊಂಡಿದ್ದು. ಎರಡನೇದಾಗಿ ಸೀಮಂತ ಕಾರ್ಯಕ್ರಮ ಗರ್ಭಿಣಿ ಮಹಿಳೆಯರ ಶಿಬಿರ ನೋಂದಣಿ, ಅದರ ನಂತರ 6 ತಿಂಗಳಿಂದ 2 ವರ್ಷದ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಇವತ್ತಿನ ದಿನ ಹಮ್ಮಿಕೊಂಡಿದ್ದು. ಅದೇ ರೀತಿ ಎರಡನೇದಾಗಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ, ಇದು ಆ ಕಾರ್ಯಕ್ರಮದ ಏನು 5,000 ರೂಪಾಯಿ ಪ್ರೋತ್ಸಾಹ ನೀಡ್ತಿದ್ವಿ, ಅದರ ಬಗ್ಗೆ ನಾವು ತಿಳುವಳಿಕೆ ನೀಡುವಂಥ ಕಾರ್ಯಕ್ರಮ, ಮತ್ತು ಪ್ರಥಮ ಮೇಳ ಗರ್ಭಿಣಿಯರಿಗೆ ನಾವು ಅದನ್ನು ಅರ್ಜಿ ಸ್ವೀಕಾರ ಮಾಡುವಂಥ ಕಾರ್ಯಕ್ರಮ, ಅದರೊಂದಿಗೆ ವಿಶೇಷವಾಗಿ ಈ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಬಾಲ್ಯ ವಿವಾಹ ಆಗ್ತಿದೆ, ಅದಕ್ಕಾಗಿ ನಾವು ಅದಕ್ಕೆ ತಿಳುವಳಿಕೆ ನೀಡುವಂಥ ಕಾರ್ಯಕ್ರಮ, ಆ ಕಾನೂನು ಏನಿದೆ ಮತ್ತು ಶಿಕ್ಷೆ ಯಾವ ಥರ ಇದೆ, ಆ ಶಿಕ್ಷೆಗೆ ಯಾರು ಇದನ್ನು ಶಿಕ್ಷೆಗೆ ಯಾರು ಒಳಗಾಗಬೇಕಾಗುತ್ತೆ ಅದನ್ನೆಲ್ಲ ನಾವು ತಿಳುವಳಿಕೆ ಹೇಳಿದ್ದೀವಿ. ಈ ಕಾರ್ಯಕ್ರಮದ ಎಲ್ಲ ನಮ್ಮ ಈ ಉಳ್ಳಾಡಿ ಕಾಣಪುರ ವಲಯದ ಕುರ್ಣಿ ಹಾಗೂ ಉಳ್ಳಾಡಿ ಕಾಣಪುರದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವಸದಸ್ಯರು ಬಂದಿದ್ದಾರೆ, ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, 5 ಗ್ರಾಮಗಳ ಮುಖಂಡರು ಬಂದಿದ್ದಾರೆ. ಎಲ್ಲರಿಗೂ ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ. ಆ ಎಲ್ಲರಿಗೂ ನಾವು ಮುಖಂಡರಿಗೆ ಎಲ್ಲರಿಗೂ ನಾವು ವಂದನೆ ಸಲ್ಲಿಸುತ್ತಾ ನಾನು ಅಚ್ಚುಕಟ್ಟಾಗಿ ನಾವು ಪೂರ್ವ ಒತ್ತಡದಲ್ಲಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು, ಅದು ಒಂದು ನಮ್ಮ ವಿಷಯ ಇತ್ತು. ಆ ಕಾರ್ಯಕ್ರಮದಲ್ಲಿ ನಾವು ಪ್ರಾಸ್ತಾವಿಕವಾಗಿ ಮಾತಾಡೋಕ್ಕೆ ನಾನು ಅನಿಗೊಳ್ತೇನೆ. ಪ್ರಥಮವಾಗಿ ರಾಷ್ಟ್ರೀಯ ಮಹತ್ವದ ಯೋಜನೆಯಾದಂಥ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಈ ವರ್ಷ ಕೂಡ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ತಿಂಗಳಾದಂಥ ಪೋಷಣ ಮಾಸಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ದು. ಇದರಲ್ಲಿ ಪ್ರಥಮವಾಗಿ ನಾವು ಕಾರ್ಯಕ್ರಮ ಏನಂತಂದರೆ ಪೌಷ್ಟಿಕಾಹಾರ ಶಿಬಿರ, ಸ್ಥಳೀಯವಾಗಿ ಅಂತ ಸಿಗುವಂಥ ಪೌಷ್ಟಿಕ ಆಹಾರಗಳ ಬಗ್ಗೆ ನಾವು ಸಾರ್ವಜನಿಕರಲ್ಲಿ, ಮಹಿಳೆಯರಲ್ಲಿ, ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ ಮಕ್ಕಳಿಗೆ ನಾವು ತಿಳುವಳಿಕೆ ನೀಡ್ತೀವಿ. ಆ ತಿಳುವಳಿಕೆ ನೀಡುವ ಮೂಲಕ ಅವರಿಗೆ ಸ್ಥಳೀಯವಾಗಿ ಸಿಗುವಂಥದ್ದೆಲ್ಲ ಈ ಕೃಷಿ ಆಧಾರಿತ ಪ್ರದೇಶ ಇರೋದ್ರಿಂದ ಎಲ್ಲ ನಾವು ಬೆಳಿತೀವಿ. ಆದರೆ ಏನು ಮಾಡ್ತಾರೆ ಸರ್, ಇನ್ನೊಂದು ನಮ್ಮ ಇವ್ರನ್ನ ನಾವು ಮರೆತುಬಿಟ್ವಿ, PSC ನಮ್ಮ HM ಸರ್, CM ಅವರೇ ಹಾಗೂ ನಮ್ಮ ಕರುಪ್ಪ ಸರ್ ಅವರೇ, ಮತ್ತು ಇನ್ನು ಎಲ್ಲ ಅವರಲ್ಲಿ ನಾ ತೋಳಿಲ್ಲ, ಮತ್ತು ಅವ್ರದ್ದು ಪಾಪ ಏನು ಮಾಡಬಾರ್ದು. ಪ್ರಾಥಮಿಕ ಇವತ್ತಿನ ಕಾರ್ಯಕ್ರಮ ನಾವು ಏನು ಪೌಷ್ಟಿಕಾಹಾರ ಶಿಬಿರವನ್ನು ಮಾಡ್ತೀವಿ, ಈ ಪೌಷ್ಟಿಕಾಹಾರ ಶಿಬಿರನ್ನು ಎಲ್ಲ ಗರ್ಭಿಣಿ ಬಾಣಂತಿಯರು, ನಾವು ಅಂಗನವಾಡಿ ಕೇಂದ್ರದ ಬದಲಲ್ಲಿ ನಾವು ಎಲ್ಲ ಯಾವ ಥರ ಸಿಗ್ತವೆ, ಆದರೆ ಆ ಆಹಾರ ಪದಾರ್ಥಗಳಲ್ಲಿ ಯಾವ ರೀತಿಯ ಪೌಷ್ಟಿಕಾಂಶಗಳು ಇರ್ತವೆ, ಅದರಿಂದ ನಾವು ಯಾವ ಜೈವಸತ್ವವನ್ನು ಪಡಿತೀವಿ ಅನ್ನೋದನ್ನು ನಾವು ತಿಳುವಳಿಕೆ ನೀಡುವ ಮೂಲಕ ಅದನ್ನು ಆ ಪೌಷ್ಟಿಕ ಆಹಾರ ಶಿಬಿರದ ನಾವು ಕಾರ್ಯಕ್ರಮ ಇವತ್ತನ್ನು ಹಮ್ಮಿಕೊಂಡಿದ್ದು. ಎರಡನೇದಾಗಿ ಸೀಮಂತ ಕಾರ್ಯಕ್ರಮ, ನೋಡಿರಿ ಸರ್, ಮಗದುಮ್ ಸರ್ ಹೇಳ್ತಾ ಇದ್ರು ಇವಾಗ, ನೋಡಿ ಸರ್ ಇದು ಮನೆಯಲ್ಲಿ ಒಂದೊಂದು ಟೈಮಲ್ಲಿ ಮಾಡ್ತಿರ್ತಾರೆ ಅಂತಂದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಒಂದು ಹೇಳ್ತಾರೆ,
ಇವ್ರಿ ಅದು ಹಳ್ಳಿಯಾಗಿ ಅಂತಾರೆ ಅದು ಕಳ್ಳು ಕುರಿಸ ಅಂತಾರೆ ಒಬ್ಬೊಬ್ಬರಿಗೂ ಅದು ಸೀಮಿತವಾಗಿ ಅವ್ರ ಕುಟುಂಬಕ್ಕೆ ಅಷ್ಟೇ ಮಾಡ್ತಾರೆ. ಅಂಥದ್ರಲ್ಲಿ ನಾವು ಏನಿದ್ರೆ ನಾವು ಸಾಂಸ್ಕೃತಿಕ ಮಟ್ಟದಲ್ಲಿ ನಾವು ಏನು ಮಾಡ್ತೀವಿ ಅದನ್ನು ಪ್ರತಿಯೊಂದು ಹೆಣ್ಣು